ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದೀವಿ, ಮಸ್ತದೆ ನೋಡಿರಿ. ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ. ಮೊದಲು ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರೀ ಇವತ್ತಿನ ಡೇ ವ್ಲಾಗ್ ಹೆಂಗೆ ಹೋಗುತ್ತೋ ಏನೋ ಅಂಥೇಳಿ ನೋಡೋಣಂತ. ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ. ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಸೊ ಈಗ ಎದ್ದ ಕೂಡಲೇ ನೋಡ್ತಾ ಇರ್ಬೋದು, ಫಸ್ಟು ಹೊರಗೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡೆ. ಈಗ ಬಾಗಿಲಿಗೆ ವಿಭೂತಿ, ಕುಂಕುಮ, ಅರ್ಶಿನ ಎಲ್ಲ ಹಚ್ಚಿ ಈಗ ರಂಗೋಲಿ ಹಾಕಕ್ಕಂತೀನಿ. ಇವತ್ತು ಯಾವ ಥರ ರಂಗೋಲಿ ಹಾಕಕ್ಕಂತೀನಿ ಅಂತಂದ್ರೆ ಚುಕ್ಕಿ ರಂಗೋಲಿ ಹಾಕಕ್ಕಂತೀನಿ. ಸೊ ನೋಡ್ತಾ ಇರ್ಬೋದು, 7-4 ಚುಕ್ಕಿ ರಂಗೋಲಿ ಹಾಕಕ್ಕಂತೀನಿ. ಈ ರಂಗೋಲಿ ಅಂತೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ. ಇದೇನು ಗೊತ್ತಿಲ್ಲದಿರೋಂತಹ ರಂಗೋಲಿ ಏನಲ್ಲ, ಒಟ್ಟಿನಲ್ಲಿ ಡೈಲಿ ಹಾಕೋದಕ್ಕೆ ಚೆನ್ನಾಗಿರ್ತೈತಿ. ಬಾಗಿಲು ಮುಂದೆ ಈ ಬೆಳಗ್ಗೆನ ಗಡಿಬಿಡಿಯೊಳಗಂಕರ ದೊಡ್ಡ ದೊಡ್ಡ ರಂಗೋಲಿ ಅಂತ ಹಾಕ್ಕೊಂಡು ಕುಂದ್ರಕ್ಕಾಗಂಗಿಲ್ಲ, ಅಷ್ಟು ಟೈಮ್ ಅಂತೂ ತೆಗಿಯೋಕ್ಕಾಗಂಗಿಲ್ಲ ರಂಗೋಲಿ ಹಾಕಕ್ಕೆ. ಆದಷ್ಟು ಸಣ್ಣ ರಂಗೋಲಿನ ಹಾಕೋದಕ್ಕೆ ಇಷ್ಟಪಡ್ತಾರೆ. ಯಾಕಂತಂದ್ರೆ ಮನೆಯೊಳಗೆ ಸ್ಕೂಲ್ಗೆ, ಕಾಲೇಜ್ಗೆ, ಆಫೀಸ್ಗೆ ಹೋಗೋರು ಇದ್ದರು ಅಂತಂದ್ರೆ ಅವ್ರಿಗೆ ಅಡುಗೆ ಮಾಡೋದು, ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡೋದು, ಕಳಿಸೋದು, ಸೊ ಇದೇ ಒಂದು ದೊಡ್ಡ ಕೆಲಸ ಆಗಿರ್ತೈತಿ. ಸೊ ಆ ಕಡೆನ ಟೈಮ್ನ ಜಾಸ್ತಿ ಕೊಡಬೇಕಾಗ್ತೈತಿ. ಸೊ ಹಂಗಾಗಿ ಪಟ್ಟ ಅಂತೇಳಿ ಕ್ವಿಕ್ಕಾಗಿ ಹಾಕಿ ಹೋಗೋವಂಥ ರಂಗೋಲಿನ ಹಾಕಕ್ಕೆ ಇಷ್ಟಪಡ್ತಾರೆ ನೋಡ್ರಿ ನಮ್ಮಂಥ ಹೌಸ್ ವೈಫ್ಗಳು. ಸೊ ನೀವೇನಂತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದು ಮನೆ ಮುಂದೆ ಹಿಂಗೆ ಸಣ್ಣ ಸ್ಪೇಸ್ ಇತ್ತು ಅಂತಂದ್ರೆ ಮುಗ್ದ ಹೋಯ್ತು, ಬೇರೆ ಆಪ್ಷನ್ನೇ ಇಲ್ಲ, ಸಣ್ಣ ರಂಗೋಲಿನ ಹಾಕಬೇಕಾಗ್ತೈತಿ. ಹಿಂಗೆ ರೋಡಿಗೆ ಅದು ಮನೆ ಇತ್ತು ಅಂತಂದ್ರೆ ಸಣ್ಣದನ್ನು ಹಾಕ್ಕೋಬೋದು, ದೊಡ್ಡದನ್ನು ಹಾಕ್ಕೋಬೋದು, ಟೈಮ್ ನೋಡಿಕೊಂಡು ಹಾಕ್ಕೋಬೋದು ನೋಡ್ರಿ. ನಮಗೆ ಬೇಕಾದಂಗೆ ಹಾಕ್ಕೋಬೋದು ರಂಗೋಲಿನ. ಸೊ ಈಗ ರಂಗೋಲಿ ಹಾಕೋದಂತೂ ಮುಗೀತು. ಸೊ ಈ ರೀತಿಯಾಗಿ ಹಾಕಿನ ನೋಡ್ರಿ. ಇದಾದ ಹೇಳಿದ್ಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಈ ರಂಗೋಲಿ ಗೊತ್ತಿರ್ತೈತಿ. ಈ 7-4 ಚುಕ್ಕಿ ಒಳಗಂಕರ ಇಷ್ಟೊಂದು ಥರ ರಂಗೋಲಿನ ಹಾಕ್ಬೋದು. ಇದ ಸೇಮ್ ರಂಗೋಲಿನ ಬೇರೆ ಬೇರೆ ಥರ ಸ್ವಲ್ಪ ಚೇಂಜ್ ಮಾಡಿ ಹಾಕ್ಬೋದು ನೋಡ್ರಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಎಷ್ಟೊಂದು ದಿನ ಆಗಿತ್ತು ಈ ರಂಗೋಲಿ ಹಾಕಿ. ಸೊ ಇವತ್ತು ನೆನಪಾಯಿತು, ಹಾಕಿದೆ. ಓಕೆ ಫ್ರೆಂಡ್ಸು, ಹೊರಗೆ ರಂಗೋಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟು ಕಿಚನ್ನಿಗೆ ಬಂದು ಹೀರೆಕಾಯಿ ಪಲ್ಯ ಮಾಡುತ್ತೆ ನೋಡ್ರಿ ಫಸ್ಟ್ಗೆನ. ಸೊ ಈಗ ರೊಟ್ಟಿ ಮಾಡ್ತೀನಿ, ರೊಟ್ಟಿ ಜೊತೆಗೆ ಇವತ್ತು ಹೀರೆಕಾಯಿ ಪಲ್ಯ. ಅದೇನು ಬ್ಲಾಗ್ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಪಲ್ಯ ಮಾಡೋದು, ಯಾಕಂದ್ರೆ ಸುಮಾರು ಸಲನೂ ಶೇರ್ ಮಾಡ್ಕೊಂಡಿನಿ. ನಂದು ಇನ್ನೊಂದು ಸೆಕೆಂಡ್ ಚಾನಲ್ ಐತಿಲ್ಲ, ಸೊ ಆ ಸೆಕೆಂಡ್ ಚಾನಲ್ ಒಳಗೆ ಸಪ್ರೇಟಾಗಿ ರೆಸಿಪಿನ ಶೇರ್ ಮಾಡ್ಕೊಂಡಿನಿ, ಬೇಕಿದ್ರೆ ಹೋಗಿ ನೋಡ್ಬೋದು. ನೆಕ್ಸ್ಟ್ ಈಗ ನೋಡಿರಿ ರೊಟ್ಟಿ ಮಾಡೋಕೆ ಈಗ ಒಂದು ಬೊಗನಿಗೆ 1 ಲೀಟರ್ ಅಷ್ಟು ನೀರು ಹಾಕಿ ಇಟ್ಟೇನೆ, ಅದು ಚೆನ್ನಾಗಿ ಕುದಿಬೇಕು. ಸೊ ಅಷ್ಟರೊಳಗೆ ನಾನು ಹಿಟ್ಟದು ಸಾನ್ಸ್ಕೊಂಡು ಬರ್ತೀನಿ. ಆ್ಯಂಡ್ ಹಸ್ಬೆಂಡನ್ನು ಈ ಕಡೆ ಬೆಣ್ಣೆನೂ ಮಾಡಿದ್ರು, ಬೆಣ್ಣೆ ನಾವು ಮನೆಯಾಗನ ಮಾಡ್ತೀವಿ, ವಿವರ್ಸ್ಗೆಲ್ಲ ಗೊತ್ತಿರ್ಬೋದು ಅಂತೇಳಿ ಅಂದ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಒಳಗೆ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಅಂತ ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಸುಮಾರು ಒಂದು ಸ್ವಲ್ಪ ವಿವರ್ಸು ಕೇಳ್ಯಾರ, ಅಕ್ಕ ನೀವು ರೊಟ್ಟಿ ಹೆಂಗೆ ಮಾಡ್ತೀರಿ, ಬ್ಲಾಗ್ ಒಳಗೆ ಡೀಟೇಲ್ ಆಗಿ ನೀಟಾಗಿ ಸ್ಲೋ ಆಗಿ ತೋರಿಸ್ರಿ, ನಾವು ಕಲಿಬೇಕು ಅಂಥೇಳಿ. ಆ್ಯಂಡ್ ನಾನು ಲಟ್ಟಿಸ್ ರೊಟ್ಟಿ ಮಾಡ್ತೀನಲ್ಲ, ಸೊ ಹಾಗಾಗಿ ನೀವು ಲಟ್ಟಿಸ್ ಹೆಂಗೆ ರೊಟ್ಟಿ ಮಾಡ್ತೀರಿ ಅನ್ನೋದನ್ನು ನೀಟಾಗಿ ತೋರಿಸಿ ಅಕ್ಕ ಅಂತಂದು ಹೇಳ್ಯಾರ. ಸೊ ಹಾಗಾಗಿ ಇವತ್ತಿನ ಡೇ ಬ್ಲಾಗ್ ಒಳಗೆ ನಾನು ಲಟ್ಟಿಸಿ ಹೆಂಗೆ ರೊಟ್ಟಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ರೊಟ್ಟಿ ಮಾಡೋಕ್ಕೆ ಬರಲಾರ್ದಾರೂ ಆರಾಮಾಗಿ ನಾವು ಲಟ್ಟಿಸಿ ರೊಟ್ಟಿ ಮಾಡೋದನ್ನು ಕಲಿಬೋದು ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ನಾನು ರೊಟ್ಟಿ ಮಾಡೋಕೆ ಫಸ್ಟು ಒಂದು ಬೊಗನಿಗೆ ನೀರಂತೂ ಇಟ್ಟಿನಿ ಜಿಗಿ ಹಾಕ್ಕೊನಕ ಅಂತೇಳಿ ಚೆನ್ನಾಗಿ ಕುದಿಬೇಕು. ಕುದಿದ್ರೊಳಗೆ ನಾವು ಈಗ ಹಿಟ್ಟು ಸಾನ್ಸ್ಕೊಂಡು ಬರಬೇಕು. ಸಾನ್ಸ್ಕೊಂಡ ನಂತರ ನಾನು ಇವಾಗ ಏನು ಮಾಡೋಕ್ಕಂತೀನಲ್ಲ ಫ್ರೆಂಡ್ಸು, ಸೊ ಈ ರೀತಿಯಾಗಿ ಮಿಡಲ್ ರೌಂಡ್ ಸರ್ಕಲಾಗಿ ಮಾಡ್ಕೋಬೇಕು ನೋಡ್ರಿ, ಕೆರಿ ಹುಂಡಿ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, ನೀರಂತೂ ಈಗ ಚೆನ್ನಾಗಿ ಕುದಿಯಾಕಂತವು. ಸೊ ಇದೇ ರೀತಿನ ಕುದಿತಾ ಇರಬೇಕು ನೀರು, ಸ್ವಲ್ಪ ಬೆಚ್ಚಿಗೆ ಸ್ವಲ್ಪ ಕಾದ ಬಿಡು ಅಂತ ಹಾಕೋಂಗಿಲ್ಲ, ಫುಲ್ಲು ಜೋರಾಗಿ ಕುದಿಬೇಕು. ಕುದಿತಾ ಇರೋವಂತಹ ನೀರನ್ನ ನಾವೇನು ಕಿರು ಹುಂಡಿ ಥರ ಏನು ಮಾಡ್ಕೊಂಡಿದ್ವಿಲ್ಲ ಮಿಡಲ್, ಸೊ ಅಲ್ಲಿ ನೀರು ಹಾಕಬೇಕು ನೋಡ್ರಿ. ಅಲ್ಲಿ ಹಾಕಿದಾಗ ಸ್ವಲ್ಪನೂ ನೀರು ಹೊರಗೆ ಬರಬಾರ್ದು. ಸೊ ಆ ರೀತಿಯಾಗಿ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಹಾಕ್ಕೊಂಡಿನಿ. ಈಗ ನೆಕ್ಸ್ಟ್ ಒಂದು ರೊಟ್ಟಿ ಕಡ್ಚಿಗೆ ತೊಗೋಬೇಕು ನೋಡ್ರಿ. ಇದಕ್ಕೆ ನಾವು ಕಡಚಿಗೆ ಅಂತಲೇ ಹೇಳ್ತೀವಿ, ಚುಚ್ಚುಗ ಅಂತಲೂ ಹೇಳ್ತಾರೆ. ನೀವೇನಂತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ರೊಟ್ಟಿ ಕಡಚಿಗೆ ತೊಗೊಂಡು ಸೈಡ್ ಇರೋವಂಥ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಬರಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪನೇ ತೊಗೊಂತ, ರೊಟ್ಟಿ ಕಡಚಿಗೆ ಇಲ್ಲ ಅಂತ ಅಂದ್ರೂ ಯಾವುದಾದ್ರು ಚಮಚ ತೊಗೊಂಡು ಮಾಡ್ಕೋಬೋದು, ಸ್ಪೂನ್ ಅದು ಇರ್ತಾವಲ್ಲ, ಸೊ ಅದರಿಂದನೂ ಮಾಡ್ಬೋದು. ಸೊ ಫುಲ್ ಗಟ್ಟಿಯಾಗಿ ತಿರ್ಕೋಬೇಕು, ತಿರ್ಕೊಂಡು ಒಂದು 10-15 ನಿಮಿಷ ಸೈಡಿಗೆ ಇಟ್ಟುಬಿಡಿ, ಯಾಕಂದರೆ ಸುಡು ಸುಡಿದು ನಾದ್ಕೊಳಕ್ಕಾಗಂಗಿಲ್ಲ ಬಿಸಿ ಬಿಸಿದು.
ಸೊ ರೊಟ್ಟಿ ಮಾಡೋದಕ್ಕ ಮೊದಲು ಮೇನ್ ಈ ರೀತಿಯಾಗಿ ಜಿಗಿ ಹಾಕೋಬೇಕು ನೋಡ್ರಿ. ಅದಕ್ಕೆ ಜಿಗಿ ಹಾಕೋಳೋದು ಅಂತಂದು ಹೇಳ್ತಾರ ನಮ್ಮ ಕಡೆ. ಭಾಳ ಹೊತ್ತನ್ನು ಬಿಡಬಾರ್ದು, ಮತ್ತು 10-15 ನಿಮಿಷ ಅಷ್ಟೇ ಬಿಡಬೇಕು. ಮತ್ತು ಭಾಳ ಹೊತ್ತನ್ನು ಬಿಟ್ಟರೆ ಮೇಲೆ ಒಂಥರ ಡ್ರೈ ಡ್ರೈ ಥರ ಆಗಿಬಿಡ್ತೈತೆ, ಆಮೇಲೆ ರೊಟ್ಟಿ ಚೆನ್ನಾಗಿ ಬರೋಂಗಿಲ್ಲ. ಸೊ ಒಂದು 10-15 ನಿಮಿಷ ಆದ ನಂತರ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಸೊ ಈಗ ನಾನು ನಾದ್ಕೊತೀನಲ್ಲ, ಸೊ ಈ ರೀತಿಯಾಗಿ ನಾದ್ಕೋಬೇಕು ನೋಡ್ರಿ. ಎರಡು ಕೈಯಿಂದನ ಚೆನ್ನಾಗಿ ನಾದ್ಕೋಬೇಕಾಕೈತಿ. ಒಂದ ಕೈಲಿ ನಾದ್ಕೊಂತೀವಿ ಅಂತಂದ್ರೆ ಆಗೋದಿಲ್ಲ. ಸೊ ಎರಡು ಕೈಲಿ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಸೊ ನಾನು ಫಸ್ಟು ಬುಟ್ಟಿಯಲ್ಲೇ ನಾದ್ಕೊತೀನಿ. ಮೊದಲೆಲ್ಲ ರೊಟ್ಟಿ ಕೊಮ್ಮನಿಗೆ ಅಂತೇಳಿ ಇರ್ತಿದ್ವು. ಸೊ ನಾನು ಮೊದಲು ರೊಟ್ಟಿ ಕೊಮ್ಮನಿಗೆ ಸಣ್ಣದ ತರಿಸ್ಕೊಂಡು ಮಾಡೀನಿ. ಬಟ್ ಈಗ ಹಿಂಗೆ ಗ್ಯಾಸಿನ ಕಟ್ಟಿ ಮ್ಯಾಗನ ಮಾಡ್ಕೊತೀನಿ ನೋಡ್ರಿ. ಫಸ್ಟು ಸ್ವಲ್ಪ ಜಿಗಿ ಎಲ್ಲ ಬುಟ್ಟಿ ಒಳಗನ ಹಾಕ್ಕೊಂಡಿರ್ತೀನಲ್ಲ, ಅದ್ರೊಳಗೆ ಸ್ವಲ್ಪ ನಾದ್ಕೊಂಡು ನೆಕ್ಸ್ಟು ಮತ್ತು ಗ್ಯಾಸಿನ ಕಟ್ಟಿ ಮ್ಯಾಗ. ಸೊ ಈ ರೀತಿಯಾಗಿ ಚೆನ್ನಾಗಿ ಹದ ಮಾಡ್ಕೋಬೇಕು ಹಿಟ್ಟನ್ನ. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಹದ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ. ರೊಟ್ಟಿ ಕೊಮ್ಮನಿಗೆ ಅಂತಂದ್ರೆ ಏನು ಅಂತ ಹೇಳಿ ನೀವೆಲ್ಲ ಅನ್ಕೊಂತಿರ್ಬೋದು. ಹಳ್ಳಿ ಕಡೆ ಎಲ್ಲ ರೊಟ್ಟಿ ಕೊಮ್ಮನಿಗೆ ಅಂತ ಸಪ್ರೇಟ್ ಆಗಿ ರೊಟ್ಟಿ ಮಾಡಕ್ಕೆ ಅಂತೇನ ಇರ್ತಿದ್ವು. ಬಟ್ ಈಗೆಲ್ಲ ಸ್ವಲ್ಪ ಹಿಂಗ ಟೈಲ್ಸ್ ಮ್ಯಾಗ ಮಾಡ್ಕೊಂತಾರ. ನಮ್ಮ ಮನೆಗು ಈಗ ತೆಗ್ದಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೊಟ್ಟಿ ಕೊಮ್ಮನಿಗೆ ಕಲ್ಲಿನ ಎಲ್ಲ ವಜ್ಜನ ಇರ್ತಾವು, ಎತ್ತಕ್ ಆಗಂಗಿಲ್ಲ. ಸೊ ಅವನ್ನೆಲ್ಲ ಈಗ ಸೈಡಿಗೆ ಇಟ್ಟು ಬಿಟ್ಟಾರ. ಹಿಂಗೆ ನಮ್ಮ ತವ್ರ ಮನೆಗೂ ಟೈಲ್ಸ್ ಕಲ್ಲು ಮ್ಯಾಗನ ಮಾಡ್ತಾರೆ, ಗಂಡ ಮನೆಗೂ ಟೈಲ್ಸ್ ಕಲ್ಲು ಮ್ಯಾಗನ ಮಾಡ್ತಾರೆ, ಮತ್ತು ನಾನು ಹಿಂಗೆ ಗ್ಯಾಸಿನ ಕಟ್ಟಿ ಮ್ಯಾಗ ಮಾಡ್ತೀನಿ. ಸೊ ಮೊದಲೆಲ್ಲ ಯೂಸ್ ಮಾಡೇವಿ ಕಲ್ಲಿನೂ, ಕರೆ ಕಲ್ಲಿನೂ ರೊಟ್ಟಿ ಕೊಮ್ಮನಿಗೆ ಸಿಗ್ತಿದ್ವು, ಮತ್ತು ವೈಟ್ ಕಲ್ಲಿನೂ ರೊಟ್ಟಿ ಕೊಮ್ಮನಿಗೆಲ್ಲ ಇರ್ತಿದ್ವು, ಮತ್ತು ಉಡ್ಡದೂ ರೊಟ್ಟಿ ಕೊಮ್ಮನಿಗೆ ಇರ್ತಿದ್ವು ನೋಡ್ರಿ ಕಟ್ಟಿಗೆವು. ಬಟ್ ಈಗೆಲ್ಲ ಅವೆಲ್ಲ ಮರೆ ಆಗ್ಯಾವ ಅಂತಾನೆ ಹೇಳ್ಬೋದು. ಮರೆ ಆಗ್ಯಾವ ಅಂದ್ರೆ ಅವ್ನ ಮನೆಯಾಗನ ಇರ್ತಾವೆ, ಸೈಡಿಗೆ ಇಟ್ಟಿರ್ತಾರ. ಸೊ ರೊಟ್ಟಿ ಕೊಮ್ಮನಿಗೆ ಹೆಂಗಿರ್ತೈತಿ ಅಂದರೆ ಸೈಡ್ಗೆ ಪಿಕ್ಚರ್ ಏನಾದರೂ ಗೂಗಲ್ನಾಗ ಸಿಕ್ಕಿದ್ರೆ ಸೈಡಿಗೆ ಹಾಕಿರ್ತೀನಿ ನೋಡ್ರಿ. ಆ್ಯಂಡ್ ಈಗ ನೋಡ್ರಿ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿಂದ ರೋಲ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಡಿನಿ ಈಗ. ಸೊ ಆ ರೀತಿ ರೋಲ್ ಮಾಡ್ಕೊಂಡು ಇಟ್ಕೊಂಡು ನಮ್ಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ರೊಟ್ಟಿ ಮಾಡೋಕ್ಕೆ ಈಸಿ ಅನ್ನಿಸ್ತೈತಿ. ಇನ್ನು ನೆಕ್ಸ್ಟು ರೊಟ್ಟಿ ಬೇಯಿಸ್ಕೊಳಕ್ಕೆ ತವ ಬೇಕು, ರೊಟ್ಟಿ ಹಂಚು. ಸೊ ಅದನ್ನು ಈಗ ಚೆನ್ನಾಗಿ ತಿಕ್ಕೊಂಡು ಬಂದೇನೆ. ಇದು ಕೂಡ ಮೇನು, ಯಾಕಂದ್ರೆ ರೊಟ್ಟಿ ಮಾಡಬೇಕಾದ್ರೆ ಆಗಿಂದಾಗನ ರೊಟ್ಟಿ ಹಂಚನ ತಿಕ್ಕೊಂಡು ರೊಟ್ಟಿ ಮಾಡ್ಬೇಕು ನೋಡ್ರಿ. ಮೊದಲ ನಾವು ಅಡ್ವಾನ್ಸ್ ತಿಕ್ಕಿ ಇಟ್ಕೊಂತೀವಿ ಅಂತಂದ್ರೆ ಗ್ಯಾಸಿನ ಮ್ಯಾಗ ಅಷ್ಟು ರೊಟ್ಟಿ ಚಲೋ ಬರಂಗಿಲ್ಲ, ಬರೇ ಬರೇ ಮಿಡಲನ್ನ ಹೊತ್ತಾವ ನೋಡ್ರಿ ರೊಟ್ಟಿ. ಸೊ ಮೊದಲ ಅಡ್ವಾನ್ಸ್ ನಾವು ತಿಕ್ಕಿ ಇಟ್ಕೊಂತೀವಿ ಅಂತಂದ್ರೆ ಅವಾಗಿಂದ ಅವಾಗನ ರೊಟ್ಟಿ ಮಾಡುವಾಗನ ಏನು ಹಿಟ್ಟು ನಾದ್ಕೊಂತೀವಲ್ಲ, ಸೊ ಆಗ ತಿಕ್ಕಿ ಆಗ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬೇಯ್ತಾವು ಹಂಚಿನ ಮ್ಯಾಗ. ಸೊ ಇದೊಂದು ಟ್ರಿಕ್ಸ್ ನಾನು ಫಾಲೋ ಮಾಡ್ತೀನಿ ನೋಡ್ರಿ. ನಿಮಗೂ ಏನಾದರೂ ನಡು ಏನಾದರೂ ರೊಟ್ಟಿ ಹೊತ್ತಾಕಂತಿದ್ವು ಅಂದ್ರೆ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಒಂದು ಪ್ಲೇಟ್ ಒಳಗೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನ ತೆಗೆದಿಟ್ಕೋಬೇಕಾಗ್ತೈತಿ, ಯಾಕಂದ್ರೆ ರೊಟ್ಟಿ ಮಾಡುವಾಗ ಕೆಳಗೆ ಹಿಟ್ಟು ಹಾಕಿ ಮಾಡಕ್ಕೆ ಬೇಕಾಗ್ತೈತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಸೈಡ್ ಒಳಗೆ ಚೆನ್ನಾಗಿ ಸ್ವಲ್ಪ ಹದ ಮಾಡ್ಕೋಬೇಕು. ಮತ್ತು ಏನು ಒಂದು ರೊಟ್ಟಿ ಮಾಡೋಕ್ಕೆ ಏನು ತೊಗೊತೀವಲ್ಲ ಹಿಟ್ಟು ಎಷ್ಟು ಬೇಕಷ್ಟು. ಸೊ ಅದನ್ನು ಮತ್ತೊಮ್ಮೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಚ್ಚಿಬಿಟ್ಟು ಹದ ಮಾಡಿಕೊಂಡು ಒಂದು ಸಣ್ಣದಾಗಿ ಉಳಿ ಟೈಪ್ ಮಾಡಿಕೊಂಡು ಚಪಾತಿ ಹಿಟ್ಟು ಹೆಂಗೆ ನಾವು ತೊಗೊತೀವೋ ಸೊ ಆ ರೀತಿ ಮಾಡಿಕೊಂಡು ಈ ರೀತಿ ಬಡಿಬೇಕು ನೋಡ್ರಿ ಕೈಯಿಂದ. ಮೊದಲು ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಬೇಕು, ಆನಂತರ ಬಡಿದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಕೈಲಿ ಬಡಿತಾ ಇರಬೇಕು, ಇನ್ನೊಂದು ಕೈಯಿಂದ ತಿರುಗಿಸ್ತಾ ಇರಬೇಕು. ಒಂದು ಕೈಲಿ ಹೆಂಗೆ ತಿರುಗಿಸ್ತೀನಿ, ಇನ್ನೊಂದು ಕೈಲಿ ಹೆಂಗೆ ಬಡಿತೀನಿ ಅಂತೇಳಿ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟು ಒಂದು ಸ್ವಲ್ಪ ಅಂಗೈಗಲ ಆದ್ಮ್ಯಾಗ ಹಿಂಗೆ ಲತ್ತಿ ಗುಣಿಲೆ ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್. ಸ್ವಲ್ಪನಾದ್ರೂ ಸ್ಟಾರ್ಟಿಂಗು ಕೈಯಿಂದ ಬಡ್ದು ಆನಂತರ ನಾವು ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೊಟ್ಟಿ ಒಂದು ಸ್ವಲ್ಪನೂ ಹರಿಯಂಗಿಲ್ಲ, ಮತ್ತು ರೊಟ್ಟಿಯಲ್ಲಿ ಒಂದು ಸ್ವಲ್ಪನೂ ಸೀಳಂಗಿಲ್ಲ ನೋಡ್ರಿ. ರೌಂಡಾಗಿ ಚೆನ್ನಾಗಿ ಬರ್ತೈತಿ ಸ್ಟಾರ್ಟಿಂಗು ಒಂದು ಸ್ವಲ್ಪ ಬಡ್ದು ಆನಂತರ ನಾವು ಲಟ್ಸೋದ್ರಿಂದ. ಸೊ ನಾನು ಹೆಂಗೆ ಲಟ್ಟಿಸ್ತೀನಿ ಹೆಂಗೆ ತಿರುಗಿಸ್ತೀನಿ ಅಂತೇಳಿ ಅಬ್ಸರ್ವ್ ಮಾಡಿರಿ. ಸ್ಲೋ ಆಗಿನ ತೋರ್ಸಕ್ಕಂತೀನಿ, ಸೊ ಬಿಗಿನರ್ಸ್ಗೂ ಕೂಡ ಯೂಸ್ ಆಗಲಿ, ಅವರು ಕಲೀಲಿ ಅನ್ನೋ ರೀಸನ್ಗೆ. ಸೊ ಸ್ಲೋ ಆಗಿ ತೋರ್ಸಕತ್ತೀನಿ ನೋಡ್ರಿ. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಿರ್ಬೋದು, ಚಪಾತಿ ಮಾಡೋ ಲತ್ತಿ ಗುನಿಗೆ ನಾನು ಕವರ್ನ ಸುತ್ತಕೊಂಡಿನಿ. ಸೊ ಅದಕ್ಕೆ ಕವರ್ ಹೆಂಗೆ ಸುತ್ತದು ಅಂಥೇಳಿ ಇನ್ ಡೀಟೇಲ್ ಆಗಿ ಅದನ್ನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ನೋಡ್ರಿ, ಚಾನಲ್ ಒಳಗೆ ಐತಿ. ಬೇಕಿದ್ರೆ ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕಿರ್ತೀನಿ, ಇಲ್ಲಾಂತಂದ್ರೆ ಇದ ಬ್ಲಾಗ್ನಾಗ ಡಿಸ್ಕ್ರಿಪ್ಷನ್ದಾಗೂ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡ್ರಿ, ಮತ್ತು ಸಪ್ರೇಟ್ ಪ್ಲೇಲಿಸ್ಟನ್ನು ಮಾಡಿ ನೋಡ್ರಿ, ಯೂಸ್ಫುಲ್ ವಿಡಿಯೋಸ್ ಅಂಥೇಳಿ ಪ್ಲೇಲಿಸ್ಟ್ ಮಾಡೇನಿ. ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಈ ಲತ್ತಿಗುನಿಗೆ ಹೆಂಗೆ ನೀಟಾಗಿ ಕವರ್ ಸುತ್ತದು ಅಂಥೇಳಿ. ಸೊ ಇದು ಮೇನ್ ಇರ್ತೈತಿ, ನಾವು ಲತ್ತಿಗುನಿಗೆ ಎಷ್ಟು ಚೆನ್ನಾಗಿ ಕವರ್ನ ಸುತ್ತತೀವಲ್ಲ, ಸೊ ರೊಟ್ಟಿನ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಲಟ್ಸೋದಾಯ್ತು ನೋಡ್ರಿ. ಇಷ್ಟು ದೊಡ್ಡದು ಲಟ್ಸ್ತೀನಿ. ಇವಾಗ ಬಿಗಿನರ್ಸ್ ಕಲಿಯಕಂತೀರಿ ಅಂತ ಅಂದ್ರೆ ಸಣ್ಣದು ಮಾಡ್ರಿ, ಇಷ್ಟು ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ರೊಟ್ಟಿ ಮಾಡಿ ರೂಢಿ ಇರೋದ್ರಿಂದ
ಸೊ ಇಷ್ಟು ದೊಡ್ಡದು ಮಾಡ್ತೀನಿ, ಕಲಿತ ಕಲಿತ ಹೋಗ್ತಾ ಹೋಗ್ತಾ ಬರ್ತೈತಿ ತಾನಾಗೆ. ಸೊ ಸ್ಟಾರ್ಟಿಂಗ್ ಅಂದಾಗ ಒಮ್ಮೆ ದೊಮ್ಗೆ ಬರಂಗಿರಲ್ಲ. ಸೊ ಹಂಗಾಗಿ ರೊಟ್ಟಿ ಮಾಡೋದು ಮಗುದಿಂದ ಕೈಯಾಗ ನಾವು ರೊಟ್ಟಿ ತೊಗೊಳೋದು ಮೇನ್ ಆಗ್ತೈತಿ. ಯಾಕಂದ್ರೆ ಕೈಯಾಗ ರೊಟ್ಟಿ ತೊಗೋಬೇಕಾದ್ರೂ ಎಷ್ಟೋ ಸಲ ಹರಿತಿರ್ತೈತಿ, ನಿಧಾನಕ್ಕೆ ತೊಗೋಬೇಕಾಗ್ತೈತಿ. ನಾನು ಹೆಂಗೆ ಕೈಯಾಗ ರೊಟ್ಟಿ ತೊಗೊಂಡೆ, ಹೆಂಗೆ ಹಂಚಿನಾಗ ಹಾಕಿದೆ ಅಂತೇಳಿ ಅಬ್ಸರ್ವ್ ಮಾಡಿರಿ. ಸ್ವಲ್ಪ ಸಾವಕಾಶ ಹಾಕಬೇಕು ನಿಧಾನಕ್ಕೆ. ಸೊ ಅವಾಗ ಹರಿಯಂಗಿಲ್ಲ, ಸ್ಟಾರ್ಟಿಂಗ್ ಕಲಿತಿರ್ತೀವಿ ಅಂತಂದ್ರೆ ಹರಿತೈತಿ, ಆಮೇಲೆ ಹೋಗ್ತಾ ಹೋಗ್ತಾ ಕಲಿತೀವಿ. ಈಗ ಹಂಚಿನಾಗ ರೊಟ್ಟಿ ಹಾಕ್ಯಂದ ಮತ್ತೆ ಇನ್ನೊಂದು ನನ್ನ ಫ್ರೆಂಡ್ಸ್ ಹಂಚು ಚೆನ್ನಾಗಿರೋ ಚೆನ್ನಾಗಿ ಫುಲ್ಲು ಕಾದಿರಬೇಕು ಅಂದ್ರೆ ಚೆನ್ನಾಗಿ ರೊಟ್ಟಿ ಬೇಯ್ತವೆ, ಇಲ್ಲ ಅಂತಂದ್ರೆ ಹಸಿ ಬಿಸಿ ಬೇಯ್ತವೆ ನೋಡ್ರಿ, ಚೆನ್ನಾಗಿ ರೊಟ್ಟಿ ಬರಂಗಿಲ್ಲ. ಮತ್ತು ಇದೊಂದು ತಲೆ ಒಳಗೆ ಇಟ್ಕೋಬೇಕು ನಾವು. ಈಗ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸೈಡಿಗೆ ಹಂಚು ಕಾಯಕ್ಕೆ ಇಟ್ಬಿಡ್ಬೇಕು, ಫುಲ್ ಹೈ ಫ್ಲೇಮ್ನಾಗನ ಇಟ್ಕೋಬೇಕು. ರೊಟ್ಟಿ ಮಾಡೋದು ಪೂರ ಮುಗಿ ಮಟ್ಟ ಹೈ ಫ್ಲೇಮ್ನಾಗ ಇಟ್ಕೊಂಡನ ರೊಟ್ಟಿ ಮಾಡಬೇಕು. ಈಗ ಹಂಚಿನಾಗ ರೊಟ್ಟಿ ಇಲ್ಲಲ್ಲ, ಸುಮ್ಮನೆ ಏನು ಮಾಡೋದು, ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತೀವಿ. ಗ್ಯಾಸ್ ಫ್ಲೇಮ್ನ ಸಣ್ಣ ಇಡಕ್ಕೆ ಹೋಗಬೇಡ್ರಿ, ರೊಟ್ಟಿ ಇಲ್ಲಂದ್ರೂ ಗ್ಯಾಸ್ ಫ್ಲೇಮ್ ಹೈನ ಇರಬೇಕು. ಸೊ ಒಂದು ರೊಟ್ಟಿ ಆಗೋರಾಗನ ಒಂದು ರೊಟ್ಟಿ ಮಾಡ್ಬೇಕು ನೋಡ್ರಿ. ಕಲಿವಾಗಂತೂ ಮಾಡಕ್ಕೆ ಆಗಂಗಿಲ್ಲ, ಒಂದು ರೊಟ್ಟಿ ಬೇಯೋರಾಗ ಒಂದು ರೊಟ್ಟಿ ಮಾಡಕ್ಕೆ ಪರ್ಫೆಕ್ಟಾಗಿ ಪೂರ ರೊಟ್ಟಿ ಮಾಡೋದು ಕಲಿತಿಂದ ಆಗ್ತೈತಿ. ಓಕೆ ಫ್ರೆಂಡ್ಸ್, ಹಂಚು ಚೆನ್ನಾಗಿ ಕಾದಿಂದ ಲಟ್ಸಿರೋಂತಹ ರೊಟ್ಟಿನ ನಿಧಾನಕ್ಕೆ ಕೈಯಾಗಿ ತೊಗೊಂಡು ಹಂಚಿನಾಗ ಹಾಕಬೇಕು. ಒಂದು 2 ಸೆಕೆಂಡ್ ಬಿಟ್ಟ ನಂತರ ಮೊದಲು ಒಂದು ಬೊಗನೆಗ ನೀರು ಮತ್ತು ಒಂದು ಕಾಟನ್ ಬಟ್ಟೆನ ಇಟ್ಕೋಬೇಕು. ಆಮ್ಯಾಗ ಹಿಟ್ಟಿ ನೀರು ಹಚ್ಚಬೇಕು ನೋಡ್ರಿ ರೊಟ್ಟಿಗೆ. ಅಂದ್ರೆ ಕೆಳಗೆ ಹಿಟ್ಟು ಹಚ್ಚಿ ನಾವು ರೊಟ್ಟಿ ಮಾಡಿರ್ತೇವಲ್ಲ, ಸೊ ಆ ಹಿಟ್ಟನ್ನೆಲ್ಲ ನಾವು ರಿಮೂವ್ ಮಾಡಬೇಕಾಗ್ತೈತಿ. ಸೊ ರೊಟ್ಟಿ ಮೇಲಿರುವಂಥ ಹಿಟ್ಟನ್ನು ನಾವು ತೆಗಿಬೇಕು ಅಂತ ಅಂದ್ರೆ ಒಂದು ಕಾಟನ್ ಅರ್ಬಿ ತೊಗೊಂಡು ನೀರಿನಾಗ ಅರ್ಬಿನ ಎದ್ದು ಹಿಂಗೆ ರೊಟ್ಟಿ ಮ್ಯಾಗ ಒರೆಸ್ತೀವಿ ನೋಡ್ರಿ. ಹಿಂಗೆ ಟ್ಯಾಪ್ 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 ಮಾಡಬೇಕು, ಮೆಲ್ಲಾಗ ಟ್ಯಾಪ್ ಟ್ಯಾಪ್ ಮಾಡಬೇಕು, ಸ್ಮೂತಾಗಿ ಎಳ್ಕೋಬೇಕು ನೋಡ್ರಿ. ಅರ್ಬಿ ತೊಗೊಂಡು ಇಲ್ಲ ಅಂತಂದ್ರೆ ಅಲ್ಲೂ ರೊಟ್ಟಿ ಹರಿತೈತಿ. ಅರ್ಬಿ ಅಂತಂದ್ರೆ ನೀವು ಅನ್ಕೊಂತಿರ್ಬೋದು ಏನು ಅರ್ಬಿ ಅಂತ ಅಂದ್ರೆ ಗೊತ್ತಿಲ್ದಾರು. ಅರ್ಬಿ ಅಂತಂದ್ರೆ ಬಟ್ಟೆ, ಕಾಟನ್ ಬಟ್ಟೆ ಹೇಳಿದ್ನಲ್ಲ. ಸೊ ಆ ಕಾಟನ್ ಬಟ್ಟೆನ ನೀರಿನಾಗ ಅದ್ದಿ ರೊಟ್ಟಿ ಮ್ಯಾಗ ಟ್ಯಾಪ್ 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 ಮಾಡಿ ಸಾವಕಾಶ ಸ್ಮೂತಾಗಿ ಒರೆಸ್ಬೇಕು ನೀರಿಂದ. ನೆಕ್ಸ್ಟ್ ಒಂದು 5 ಸೆಕೆಂಡು ಒಂದು 10 ಸೆಕೆಂಡ್ ಬಿಟ್ಟು ರೊಟ್ಟಿನ ತಿರುವಾಕ್ಬೇಕು ನೋಡ್ರಿ, ಉಲ್ಟಾ ಮಾಡಬೇಕು. ಸೊ ಉಲ್ಟಾ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನಾವು ಗ್ಯಾಸ್ ಮ್ಯಾಗ ರೊಟ್ಟಿ ಮಾಡ್ತಾ ಇರೋದ್ರಿಂದ ಗ್ಯಾಸ್ ಫ್ಲೇಮು ಮಿಡಲನ ಇರ್ತೈತಿ. ಸೊ ಜಲ್ದಿ ಮಿಡಲ್ ಬೆಂದು ಬಿಡ್ತೈತಿ ರೊಟ್ಟಿ. ಸೊ ಎಡ್ಜಸ್ಟು ಸರಿಯಾಗಿ ಬೆಂದಿರಂಗಿಲ್ಲ. ರೊಟ್ಟಿನ ತಿರುಗಿಸಿ ಸ್ವಲ್ಪ ಕೈಯಿಂದ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ಒಂದು ರೊಟ್ಟಿ ಅಂತೂ ಮಾಡಿದ್ದಾಯಿತು, ಈಗ 2ನೇ ರೊಟ್ಟಿ ಮಾಡೋಕ್ಕಂತೀನಿ. ಸೊ ನೀವು ಎಲ್ಲ ಅಬ್ಸರ್ವ್ ಮಾಡ್ಕೊತ ಬಂದಿರಿ, ನೋಡಿರ್ತೀರಿ ಅಂತ ಹೇಳಿ ಅಂದ್ಕೊಂಡಿನಿ ಇಲ್ಲಿವರೆಗೂ ವ್ಲಾಗ್ನ. ಸೊ ಒಂದೇ ಸರ್ತಿ ನೋಡಿದ್ರಂತೂ ಬರಂಗಿಲ್ಲ ರೊಟ್ಟಿ ಮಾಡೋಕ್ಕೆ. ಸೊ ಒಂದ್ಸತಿ ಎಲ್ಲ 2 ಸತಿ ಎಲ್ಲ ಹೊಳಮೊಳ ನೋಡ್ರಿ, ತಾನಾಗಿಯೇ ಬರ್ತೈತಿ. ಆಲ್ರೆಡಿ ಈಗ ನಿಮ್ಗೆ ಚಪಾತಿ ಮಾಡೋಕ್ಕೆ ಬರುತ್ತೆ ಅಂತಂದ್ರೆ 100% ಈಸಿಲಿ ಕಲಿತೀರಿ ರೊಟ್ಟಿ ಮಾಡೋಕ್ಕೆ. ರೊಟ್ಟಿ ಮಾಡೋದೇನು ಅಷ್ಟೊಂದೇನು ಕಷ್ಟ ಏನಿಲ್ಲ, ಮೊದಲೆಲ್ಲ ಕೈಯಿಂದ ಬಡಿದು ಮಾಡ್ತಿದ್ರು ರೊಟ್ಟಿ. ಸೊ ಇವಾಗ ಲಟ್ಸೂ ಮಾಡ್ಬೋದು ನೋಡ್ರಿ. ಚಪಾತಿ ಹೆಂಗೆ ಮಾಡ್ತೀವಿ ಸೇಮ್ ಹಂಗನ. ಚಪಾತಿ ಮಾಡಬೇಕಾದ್ರೆ ನಾವು ಎಣ್ಣೆ ಹಚ್ಚಿ ಲಟ್ಸಿ ಮಾಡ್ತೀವಿ, ಇದಕ್ಕೆ ಕೆಳಗೆ ಹಿಟ್ಟು ಹಾಕಿ ರೊಟ್ಟಿನ ಲಟ್ಟಿಸ್ತೀವಿ. ಇದು ಎರಡು ಅಷ್ಟು ಡಿಫ್ರೆನ್ಸ್. ಮತ್ತು ಬೇಯಿಸ್ಬೇಕಾದ್ರೆ ಇದಕ್ಕೆ ಆಯಿಲ್ ಏನು ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಆಯಿಲ್ ಯೂಸ್ ಮಾಡ್ತೀವಿ. ಅದರ ಮೇಲೆ ರೊಟ್ಟಿ ಮೇಲೆ ನೀರು ಹಚ್ಚಬೇಕಾಗ್ತೈತಿ. ಇದಿಷ್ಟು ಡಿಫ್ರೆನ್ಸ್ ನೋಡ್ರಿ ರೊಟ್ಟಿಗೂ ಮತ್ತು ಚಪಾತಿಗೂ. ಬಟ್ ಏನಂದ್ರೆ ಚಪಾತಿಗಿಂತ ರೊಟ್ಟಿನ ಬಹಳ ಅಂದ್ರೆ ಬಹಳ ಒಳ್ಳೆಯದು ನೋಡ್ರಿ ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ. ಹೀಟ್ ಬಾಡಿ ಇರೋರ್ಗಂತೂ ಚಪಾತಿ ಅಂತೂ ಆಗಿ ಬರೋದನ ಇಲ್ಲ, ಸೆಟ್ ಆಗೋದನ ಇಲ್ಲ ಅಂತ ಹೇಳ್ಬೋದು. ನಮ್ಮ ಮನೆಗಂಕರ ಎಲ್ಲರೂ ಹೀಟ್ ಬಾಡಿ ಅವ್ರನ್ನ. ಸೊ ಚಪಾತಿ ಅಂತೂ ಯಾವಾಗೋ ರೇರ್ ಮಾಡ್ತೀವಿ, ಬಹಳ ಅಂದ್ರೆ ಬಹಳ ಅಪರೂಪ ಅಂತಾನು ಹೇಳ್ಬೋದು. ಸೊ ಚಪಾತಿ ತಿಂದ್ರೆ ಆಗಿ ಬರಂಗಿಲ್ಲ ನಮ್ಮ ಬಾಡಿಗೆ ಅನ್ನೋರು, ಈ ರೀತಿಯಾಗಿ ನಾವು ಜೋಳದ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಅಕ್ಕಿ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು, ಸೇಮ್ ಇದೇ ಪ್ರೊಸೆಸ್ನ ಇರ್ತೈತಿ. ಅಕ್ಕಿ ರೊಟ್ಟಿನೂ ಮಾಡೋದು ಆ್ಯಂಡ್ ರಾಗಿ ರೊಟ್ಟಿನೂ ಇದೇ ಪ್ರೊಸೆಸ್ನಾಗ ಮಾಡ್ತಾರೆ ನೋಡ್ರಿ. ಇವೆಲ್ಲನೂ ಬಹಳ ಹೆಲ್ತ್ಗೆ ಒಳ್ಳೇದು ಅಂತಾನು ಹೇಳ್ಬೋದು. ಅಕ್ಕಿ ರೊಟ್ಟಿಗಿಂತ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಹೆಲ್ತ್ಗೆ ಬಹಳ ಅಂದರೆ ಬಹಳ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋಕ್ಕಂತೂ ಭಾಳ ಹೆಲ್ಪ್ ಮಾಡ್ತೈತಿ ಇದು. ನಮ್ಮ ಕಡೆ ಈ ಜೋಳದ ರೊಟ್ಟಿನ 3 ಟೈಪ್ನಾಗ ರೊಟ್ಟಿ ಮಾಡ್ತಾರೆ ನೋಡ್ರಿ. ಆವಾಗಿಂದ ಅವಾಗ ನಮ್ಗೆ ಉನ್ನಾಕ್ ಮಾಡಿಕೊಂಡು ತಿಂತೀವಿ ಅಂತಂದ್ರೆ ಒಂದು ಸ್ವಲ್ಪ ದಪ್ಪಗ ಮಾಡಿಕೊಂಡು, ಈಗೇನು ಹೊಟ್ಟೆ ಉಬ್ಸಿನಲ್ಲ ಫ್ರೆಂಡ್ಸ್, ಇದಕ್ಕೆ ಹೊಟ್ಟೆ ಉಬ್ಸಿ ರೊಟ್ಟಿ ಅಂತಂದು ಹೇಳ್ತಾರೆ. ಹಿಂಗೆ ಉಬ್ಬೈತೆ ನೋಡ್ರಿ, ಎಷ್ಟು ಚಂದ ಉಬ್ಬೈತಿ. ಸೊ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾರೆ, ಅವಾಗಿಂದ ಅವಾಗ ಮಾಡಿಕೊಂಡು ತಿನ್ನೋದಾದ್ರೆ. ಸೊ ಈ ರೀತಿಯಾಗಿ ಮಾಡ್ತಾರೆ. ಸೊ ಹಸ್ಬೆಂಡ್ ಈಗ ಊಟಕ್ಕೆ ಬಂದಾರೆ, ಸೊ ಹಂಗಾಗಿ ಅವ್ರಿಗೆ ಗುತ್ತಗುತ್ತನು ಮೆತ್ತಗ ಮಾಡಿ ಕೊಡಕ್ಕಂತೀನಿ. ಇನ್ನು ನಾವು ಇವಾಗ ಮಾಡಿಕೊಂಡು ಮಧ್ಯಾಹ್ನ ರಾತ್ರಿ ತಿಂತೀವಿ ಅಂತಂದ್ರೆ ಸ್ವಲ್ಪ ಅವಾಗ ತೆಳಗ ಹಿಂಗೆ ಮಾಡಿಕೊಂಡು ತಿಂತಾರೆ. ಮತ್ತು ಇನ್ನು ತಿಂಗಳ 15 ದಿನ ಈ ರೀತಿ ಹಬ್ಬ ಹಿಂಗೆ ಫೆಸ್ಟಿವಲ್ಗೆ ಬೇಕು ಅಂತಂದ್ರೆ ಫುಲ್ಲು ತೆಳ್ಳಗೆ ಮಾಡಿಬಿಟ್ಟು ಸ್ವಲ್ಪ ಉರಿ ಜಳ ಬಡಿಸಿ ಬಡಿಸಿ ಹಿಂಗೆ ಆರಾಕ್ತಾರೆ ನೋಡ್ರಿ. ಅವಾಗ ಕಟಗ್ ರೊಟ್ಟಿ ರೆಡಿ ಆಗ್ತಾವು. ಅವು ತಿಂಗಳ ಹಿಂಗೆ
ಹದಿನೈದು ದಿನ ಹಿಂಗೆ ಒಂದೂವರೆ ತಿಂಗಳವರೆಗೂ ಇಟ್ಕೊಂಡು ನಾವು ತಿನ್ಬೋದು. ಸೊ ಈ ರೀತಿಯಾಗಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿನ. ನಮ್ಮ ಕಡೆ ಅಂತೂ ರೊಟ್ಟಿ ಡೈಲಿ ಇರಲೇಬೇಕು ನೋಡಿ, ರೊಟ್ಟಿ ಇಲ್ಲ ಅಂತಂದ್ರೆ ನಡೆಯೋದನ ಇಲ್ಲ, ಅವತ್ತಿಂದ ಊಟ ಸಜ್ಜ ಆಗೋದನ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ಮ ಕಡೆ ಹೆಣ್ಮಕ್ಳಿಗಂತೂ ರೊಟ್ಟಿ ಮಾಡೋಕೆ ಬರಲೇಬೇಕು ನೋಡಿ, ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ಅಂತಂದ್ರೆ ಅವ್ರ ಲೈಫ್ ಸ್ಪಾಯ್ಲ್ ಅಂತಾನೆ ಹೇಳ್ಬೋದು. ಸೊ ಕಲೀಲೇಬೇಕು ನಮ್ಮ ಕಡೆ ರೊಟ್ಟಿ ಮಾಡೋಕೆ, ಇಲ್ಲ ಅಂತಂದ್ರೆ ಅವ್ರ ಲೈಫ್ ಬಹಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಸೊ ನಮ್ಮ ಕಡೆ ಮದುವೆ ಮಾಡಬೇಕಾದ್ರೆ ಫಸ್ಟು ಹುಡುಗಿಗೆ ರೊಟ್ಟಿ ಮಾಡೋಕೆ ಬರ್ತಾ ಏನ ಅಂತೇಳಿ ಅದನ್ನು ಕೇಳ್ತಾರೆ ನೋಡ್ರಿ ಫಸ್ಟ್ ಫಸ್ಟಿಗೆನ. ಇನ್ನು ಉಳಿದೇನು ಮಾಡೋಕೆ ಬರಲಿಲ್ಲ ಅಂದ್ರೆ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಕಲಿತಾರೆ. ಸೊ ಹಾಗಾಗಿ ನಮ್ಮ ಕಡೆ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳು ಇರೋವಾಗ್ಲಿಂದನೇ ರೊಟ್ಟಿ ಮಾಡೋಕೆ ಕಲ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಯಾಕಂದ್ರೆ ಮನೇಲಿರುವಂತಹ ಪ್ರತಿಯೊಬ್ಬರೂ ರೊಟ್ಟಿ ತಿನ್ನೋರನ್ನ ಇರ್ತಾರೆ. ಮೂರು ಹೊತ್ತಿಗೂ ನಮ್ಮ ಕಡೆ ರೊಟ್ಟಿನ ತಿಂತಾರೆ ನೋಡ್ರಿ. ಹಿಂಗೆ ನಾಷ್ಟ ಗೀಷ್ಟ ಹಿಂಗೆ ರೈಸ್ ಏನೂ ತಿನ್ನಂಗಿಲ್ಲ, ರೊಟ್ಟಿ ಜೋಡಿ ಯಾವುದಾದ್ರೂ ಒಂದು ಪಲ್ಯ, ಅದು ಪಲ್ಯ ಇಲ್ಲ ಅಂತಂದ್ರೆ ಮೊಸರರ ಹಿಂಡ್ಯರ ಹಿಂಗೆ ಹಚ್ಕೊಂಡು ತಿಂತಾರ, ಇಲ್ಲ ಅಂತಂದ್ರೆ ಮುಟ್ಟಿಗೆರ ಮಾಡಿಕೊಂಡು ಹಿಂಗೆ ತಿಂದು ಎದ್ದು ಬಿಡ್ತಾರೆ ನೋಡ್ರಿ. ಪಲ್ಯನ ಬೇಕಂತನೂ ಇಲ್ಲ. ಮತ್ತು ನಮ್ಮ ಕಡೆ ಮಂದಿಗೆ ಜೋಳದ ರೊಟ್ಟಿನ ಅಮೃತ ಇದ್ದಂಗೆ ನೋಡ್ರಿ, ಅಮೃತಕ್ಕೆ ಸಮಾನ ಜೋಳದ ರೊಟ್ಟಿ ನಮ್ಮ ಕಡೆ ಮಂದಿಗೆ. ಸೊ ಡೈಲಿ ರೊಟ್ಟಿ ಬೇಕು. ಎದ್ದು ಹೊಳ ಮುಕ್ಕೊಂಡೆ ಏನಿತ್ತ? ಹಾಂ, ಇನ್ನೂ ನಿದ್ದೆ ಮುಗಿದಿಲ್ಲ. ಹಾಂ, ಏನಂತಿ? ಅದನ್ನ ಕನಸು ಬಿದ್ದಿದ್ದು ಹೇಳಕ್ಕಂತ ಎದ್ದಿ. ಹ್ಮ್ ಹ್ಮ್ ಮಲ್ಕೋಯ್ ಒಂದು ರೊಟ್ಟಿ ಮಾಡೋ ಮಠ. ಅರಿವಿನ ಇನ್ನೂ ಮಕ್ಕೊಂಡನ್ರಿ, ಹಸ್ಬೆಂಡ್ ಹೋದ್ರು ಡ್ಯೂಟಿಗೆ. ಈಗ ನೋಡ್ರಿ ಫ್ರೆಂಡ್ಸ್, ನಂದು ರೊಟ್ಟಿ ಹಿಟ್ಟು ಮುಗಿತಾವ ಅಂತ ಇನ್ನೊಂದು ಎರಡು ಮೂರು ಅಕ್ಕ ಅಷ್ಟ, ಒಂದು ಮೂರು ತಳನ್ನು ಮಾಡಿದ್ರೆ ಒಂದು ಮೂರು ರೊಟ್ಟಿ ಅಕ್ಕವು. ಸೊ ಈಗ ಅನ್ವಿತಾನು ಎದ್ಲು, ಆಕೆ ನೆಬಸ್ಕೊಂಬಂದೆ ಈಗ ಅಡುಗೆ ಮಾಡೋಕ್ಕಂತೇಳಿ. ಸೊ ಇವತ್ತಿನ ಬ್ಲಾಗ್ ಒಳಗೆ ಲಟ್ಟೀಶ್ ಹೆಂಗೆ ಮಾಡೋದು ರೊಟ್ಟಿ ಅಂತೇಳಿ ತೋರಿಸಿನಿ ಇನ್ ಡೀಟೇಲ್ ಆಗಿ. ಆ್ಯಂಡ್ ಈಗ ಬಡದ ಹೆಂಗೆ ರೊಟ್ಟಿ ಮಾಡೋದು ಅಂತೇಳಿ ಇದ್ದ ಬ್ಲಾಗ್ನಾಗ ಯಾಕೆ ತೋರಿಸ್ಬಾರ್ದು ಅಂತೇಳಿ ತೋರ್ಸಕತ್ತೀನಿ ನಾನು. ಎಷ್ಟೋ ವರ್ಷಗಳಾಗೈತಿ ಬಡದ ರೊಟ್ಟಿ ಮಾಡಿ. ಸೊ ಇದ್ರಾಗ ಈಗ ನೋಡಿ ಬಡದ ಮಾಡೋಕೆ ಇಷ್ಟಿಷ್ಟು ತೊಗೊಂಡೀನಿ. ಇದು ಆ್ಯಕ್ಚುಲಿ ನಾ ರೊಟ್ಟಿ ಹಿಟ್ಟು ನಾದ್ಕೊಂಡಿದ್ದು ಲಟ್ಟೀಶ್ ರೊಟ್ಟಿ ಮಾಡೋಕೆ. ಸೊ ಈಗ ಲಾಸ್ಟ್ ಲಾಸ್ಟಿಗೆ ರೊಟ್ಟಿ ಹಿಟ್ಟು ರೊಟ್ಟಿ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಮೆತ್ತಗಾಗಿರ್ತೈತಿ. ಸೊ ಅದು ಮೆತ್ತಗಾಗಿಲ್ಲ ಅಂತಂದ್ರೆ ನೀರು ಹಚ್ಚಿ ನಾದ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ಮೆತ್ತಗೆ ಮಾಡ್ಕೊಂಡು ಈಗ ನೋಡ್ರಿ ಲಟ್ಟೀಶ್ ಹೆಂಗೆ ಮಾಡೋದು, ಇದು ಲಟ್ಟೀಶ್ ಮಾಡೋದು ತೋರಿಸಿನಿ. ಈಗ ಬಡದು ಹೆಂಗೆ ರೊಟ್ಟಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಭಾಳ ವರ್ಷ ಆಗೈತಿ ಬಡದ ಒಟ್ಟು ರೊಟ್ಟಿನ ಮಾಡಿಲ್ಲ, ಒಂದು ಸ್ವಲ್ಪ ಕೆಳಗೆ ಈಗ ಇಟ್ಟಕ್ಕೊಂತೀನಿ. ಸ್ಟಾರ್ಟಿಂಗ್ ಅಂತೂ ಒಂದು ಕೈಲೇ ಬಡದ ಮಾಡ್ತೀನಿ. ಲಟ್ಟೀಶ್ ಮಾಡೋದಾದ್ರೂ ಬಡೀತೀನಿ, ಅಥವಾ ಬಡದ್ ಮಾಡೋದಾದ್ರೂ ಬಡೀತೀನಿ. ನೋಡೋಣ ಬಡದ ಹೆಂಗೆ ರೊಟ್ಟಿ ಮಾಡ್ತೀನಿ ಅಂತೇಳಿ. ಏನು ಮರ್ತೀನೋ ಏನು ಮಾಡಿನೋ ನಮಗೂ ಗೊತ್ತಿಲ್ಲ ನೋಡು. ವರ್ಷಗಳೇ ಆಗೈತಿ ಯಾವಾಗ ನಾನು ರೊಟ್ಟಿ ಲಟ್ಟೀಶ್ ಮಾಡೋಕ್ಕೆ ಕಲಿತೀನಿ, ಅವಾಗಿಂದ ಬಡದ್ ಮಾಡೇ ಇಲ್ಲ. ಸೊ ಇವತ್ತು ಮತ್ತೆ ಎಷ್ಟು ವರ್ಷಗಳಾದ್ಮ್ಯಾಗ ಫಸ್ಟ್ ಟೈಮ್ ಮಾಡೋಕ್ಕಂತೀನಿ ಬಡದ. ಬಡದ ರೊಟ್ಟಿ ಮಾಡೋದು ಭಾಳ ಲೇಟ್ ಆಗ್ತೈತಿ, ಹಂಗಾಗಿ ನಾನು ಬಡದ ಮಾಡಕ್ ಹೋಗಂಗಿಲ್ಲ. ಲಟ್ಟೀಶ್ ಮಾಡೋದು ಸ್ಪೀಡ್ ಆಗ್ತೈತಿ. ಸೊ ಒಂದು ರೊಟ್ಟಿ ಮಾಡೋರಾಗ ಒಂದು ರೊಟ್ಟಿ ಮಾಡಿಬಿಡ್ತೀನಿ, ಆದ್ರೆ ಬಡೀದು ಮಾಡೋದಂದ್ರೆ ನನಗೆ ಆಗೋಲ್ಲ. ಸೊ ಹಂಗಾಗಿ ಬಡೀದು ಬಿಟ್ಟೆ ನೋಡ್ರಿ. ಹಿಂಗ ನೋಡ್ರಿ ಮಾಡೋದು. ಭಾಳ ಸೌಂಡ್ ಬರ್ತೈತಿ ಬಡದ ಮಾಡಿದ್ರೆ. ಒಂದ ರೊಟ್ಟಿ ಮಾಡಿ ಬಡದ ತೋರಿಸ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಭಾಳ ಆವಾಜ್ ಬರ್ತೈತಿ ಹೊರಗೆಲ್ಲ ಕೇಳಿಸ್ತೈತಿ. ಬಡದ ರೊಟ್ಟಿ ಮಾಡೋದು ರೂಢಿ ತಪ್ಪೈತಿ ನೋಡ್ರಿ, ಅಷ್ಟು ಬಡ ಬಡ ಮಾಡಕ್ ಬರಂಗಿಲ್ಲ.
ಸ್ವಲ್ಪ ಇಲ್ಲಿ ನಡು ಹರಿತ್ ನೋಡ್ರಿ, ಸ್ವಲ್ಪ ಮತ್ತೆ ಕೆಳಗೆ ಇಟ್ಟಕ್ಕೋ ನಾನು. ಅಯ್ಯೋ ನೋಡ್ರಿ ಲಟ್ಸಾಕ್ ಹೊಂಟೇನಿ, ಮಾಡಿ ಮಾಡಿ ರೂಢಿ ಆಗೈತಲ್ಲ ಲಟ್ಟಿಸಿ. ನಾವು ಬಡದೇನು ರೊಟ್ಟಿ ಮಾಡ್ತೇವಲ್ಲ ಆ ರೊಟ್ಟಿ ಹಿಟ್ಟಿಗೆ ಜಿಗಿ ಹಾಕ್ಬೇಕಾದ್ರ ಸ್ವಲ್ಪ ಕಡಿಮೆ ನೀರು ಇಟ್ಟು ಜಿಗಿ ಹಾಕೋತಾರ. ಲಟ್ಟಿಸ್ ಮಾಡೋದಕ್ಕ ಸ್ವಲ್ಪ ಜಾಸ್ತಿ ನೀರಿಟ್ಟು ಜಿಗಿ ಹಾಕೋತಾರ. ಸೊ ನಾನು ಲಟ್ಟಿಸ್ ಮಾಡ್ತೀನಲ್ಲ ಹಂಗಾಗಿ ಸ್ವಲ್ಪ ಜಿಗಿ ಜಾಸ್ತಿ ಹಾಕಿನಿ, ಹಂಗಾಗಿ ಬಡ ಬಡ ಹಿಗ್ಗಂಗಿಲ್ಲ ರೊಟ್ಟಿ. ಸೊ ನೋಡ್ರಿ ಇಷ್ಟ ಆಗೈತಿ, ಒಂದು ರೊಟ್ಟಿ ಮಾಡೋದಕ್ಕ ಇನ್ನೂ ಬಂತು. ಸೊ ಇದಾಗ್ಲ ಮನೆಯಾಗ ಮಾಡೋಣ ತೋರ್ಸೋಣ ನಿಮಗೂ ಅಂತೇಳಿ ಬಿಡೋದು ಏನ್ ಮಾಡೋದು ಅಂತ ತೋರಿಸಿನಿ. ಕೈಯಾಗ ಉಂಗುರ ಹಾಕೋನಂಗಿಲ್ಲ, ಅದಕ್ಕೆ ಹರಿಯಂಗಿಲ್ಲ. ನಾವು ಉಂಗುರ ಹಾಕೊಂಡೇನಲ್ಲ ಸ್ವಲ್ಪ ಉಂಗುರ ನಟ್ ನಟ್ ಒಂದ್ ಸ್ವಲ್ಪ ಹರಿತ್ ನೋಡ್ರಿ. ಹಿಂಗಾಗೈತಿ ಜಿಗಿ ಬಾ ಮತ್ ದೊಡ್ಡದ್ ಮಾಡಕ್ ಹೋನಿ ಅಂದ್ರ ಇನ್ನು ಬಾ ಹರಿತೈತಿ. ಇಷ್ಟ ಸಾಕು, ಹಿಂಗ ಬಡಿತಾರ ನೋಡ್ರಿ ರೊಟ್ಟಿ. ಸೊ ನೀವ್ ಹೆಂಗ್ ಬಡಿತೀರಿ, ನೀವ್ ಹೆಂಗ್ ಲಟ್ಟಿಸ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಬರ್ರಿ ನೀವು ರೊಟ್ಟಿ ಬೇಸುನ್. ಎಷ್ಟೊಂದ್ ವರ್ಷ ಆಗೈತಿ ಇವತ್ತ ಬಡದ್ ಮಾಡಿದ್ ರೊಟ್ಟಿ, ಅನ್ವಿತ ಅಂತೂ ನೋಡೇ ಇರ್ಲಿಲ್ಲ ಅನ್ಸತ್ ನಾನು ಬಡಿದ ರೊಟ್ಟಿ ಮಾಡೋದು. ಅಲ್ಲ ಅನ್ವಿತ ನೋಡಿ, ಯಾವಾಗ ನೋಡಿ ಅಜ್ಜಿ ಮಾಡೋದು, ನಾನು ನೀವ್ ಮಾಡೋದು ನೋಡಿ ನೋಡಿಲ್ಲ. ಅರವಿನೂ ಎದ್ದ ನೋಡ್ರಿ, ಎದ್ದು ಬಂದ್ ನೋಡ್ಕೊಂತ ನಿಂತಾನೆ ಇಲ್ಲೆ ರೊಟ್ಟಿ ಸೌಂಡಿಗೆ ಹೇಳ್ದಿನ ಅರವಿನ ಏನಿದು ಅವಾಗ ಅಂತ ಹೇಳಿ. ನಾ ರೊಟ್ಟಿ ಮಾಡೋ ಸೌಂಡ್ ಈಗ ಅರವಿನ ಎದ್ದ ಬಿಟ್ಟ, ಮತ್ ಇದು ರೊಟ್ಟಿನ ದಪ್ಪ ಆಗೈತಿ. ಲಟ್ಟಿಸ್ ಏನ್ ರೊಟ್ಟಿ ಮಾಡ್ತೀನಲ್ಲ ಅವ್ ತಿಳು ಹಾಕವು, ಇದು ದಪ್ಪ ಆಗೈತಿ ನೋಡ್ರಿ. ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಅಂದ್ರ ರೂಢಿ ತಪ್ಪೈತಲ್ಲ. ಮೊದಲ ಬಾ ಇನ್ನು ಚಲೋ ಮಾಡ್ತಿದ್ದೆ ಬಡದ ರೊಟ್ಟಿ ಮಾಡಿದ್ರು, ಈಗ ರೂಢಿ ತಪ್ಪೈತಲ್ಲ ನೋಡ್ರಿ. ಅಷ್ಟು ಚಲೋ ಬರ್ಲಿಲ್ಲ, ದಪ್ಪನು ಆಗೈತಿ ಮತ್ ನಡುನು ಒಂದಿಟ್ ಹರಿತು. ಲಾಸ್ಟ್ ಆಗಡು ರೊಟ್ಟಿ ಮಾಡಕ್ ಬರ್ಲಿಲ್ಲ, ಲೇಟ್ ಆಯ್ತು ನೋಡ್ರಿ. ಆತು ಬಡದ್ ಮಾಡಿದ ರೊಟ್ಟಿ, ಬಡದ್ ಮಾಡಿದ ರೊಟ್ಟಿಗೂ ಮತ್ತ ಲಟ್ಟಿಸ್ ಮಾಡಿದ ರೊಟ್ಟಿಗೂ ಏನ್ ಡಿಫ್ರೆನ್ಸ್ ಅಂದ್ರ, ಬಡದ್ ಮಾಡಿದ ರೊಟ್ಟಿ ಮ್ಯಾಗ ನೋಡ್ರಿ ಈ ರೀತಿ ಕ್ಲೀನ್ ಇರ್ತತಿ. ಲಟ್ಟಿಸ್ ಮಾಡಿದ ರೊಟ್ಟಿ ಮ್ಯಾಗ ಸ್ವಲ್ಪ ಸಣ್ಣದಾಗಿ ಲೈನ್ಸ್ ಬಿದ್ದಿರ್ತಾವ ನೋಡ್ರಿ. ಸೊ ನೋಡಿದ್ರ ಗೊತ್ತಾಗ್ತಿರ್ಬೋದು ಬಡದ್ ಮಾಡಿದ ರೊಟ್ಟಿಗೂ ನೋಡಕ್ ಡಿಫ್ರೆನ್ಸ್ ಎರಡು ರೊಟ್ಟಿಗೆ ಹೆಂಗೈತಿ ಅಂತೇಳಿ. ಲಟ್ಟಿಸ್ ಮಾಡೋದನ್ನ ಚಲೋ, ಯಾಕಂದ್ರ ಸ್ಪೀಡೂನು ಆಗತ್ತ ತೆಳಗುನು ಹಾಕವು. ಸೊ ನಂಗಂತೂ ಲಟ್ಟಿಸ್ ಮಾಡೋದ್ ರೊಟ್ಟಿನ ಚಲೋ ಅನ್ಸೈತಿ ನೋಡ್ರಿ, ಬಡದ್ ಮಾಡಿದ್ರ ಕೈ ನೋವು ಬರ್ತಾವ. ಅರವಿ ನೋಡ್ರಿ ನಾ ರೊಟ್ಟಿ ಮಾಡೋ ಸೌಂಡಿಗೆ ಮಲ್ಕೊಂಡಾಗ ಎದ್ದ ಬಿಟ್ಟ ನೋಡ್ರಿ. ಆಯ್ತು ಇನ್ನೊಂದು ಮೂರ್ ರೊಟ್ಟಿ ಹಾಕವು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಗ್ಯಾಸ್ ಉರಿಯಾಕತೈತಿ ಇಲ್ಲಿ. ಓಕೆ ಫ್ರೆಂಡ್ಸ್ ನೋಡ್ರಿ ರೊಟ್ಟಿ ಮಾಡೋದ್ ಮುಗೀತು ಅಂತ ನೋಡ್ತಾ ಇರ್ಬೋದು. ಇನ್ನ ರೊಟ್ಟಿ ಮಾಡೋದ್ ಮುಗಿದಿಂದ ನೆಕ್ಸ್ಟ್ ಕೆಲ್ಸ ಏನಪ್ಪ ಅಂತಂದ್ರ, ಸೊ ಇಂಥದೊಂದು ದೊಡ್ಡ ಪ್ಲೇಟ್ ತಗೊಂಡು ಮುಚ್ಚಿಬಿಡ್ತೀನಿ ನೋಡ್ರಿ, ಅಂದ್ರ ರೊಟ್ಟಿ ಮೆತ್ತಗಿರ್ತಾವು ನೋಡ್ರಿ. ಫ್ರೆಂಡ್ಸ್ ರೊಟ್ಟಿ ಮಾಡೋದಾಗಿಂದ ಗ್ಯಾಸ್ ಕಟ್ಟಿ ಅವತಾರ ಹೆಂಗ ಆಗಿರ್ತೈತಿ ಅಂತೇಳಿ. ಸೊ ರೊಟ್ಟಿ ಮಾಡಿದ್ರೆ ಇಷ್ಟೆಲ್ಲ ಹೊಲ್ಸಾಟ್ ಆಗಿರ್ತೈತಿ ನೋಡ್ರಿ. ಗ್ಯಾಸಿನ ಮಾಡಿದ್ರು ಅಷ್ಟ ಈ ಪರಿ ಆಗಿರ್ತೈತಿ, ಒಲ್ಲಿ ಮುಂದೆ ಮಾಡಿದ್ರು ಹಂಗ. ಸೊ ಒಟ್ಟ ರೊಟ್ಟಿ ಮಾಡೋದ್ ಮುಗೋದಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಇನ್ನ ಈಗ ನೆಕ್ಸ್ಟ್ ಇದನ್ನ ಹುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಅಂತ. ನಾನು ಪಪ್ಪ ಮಾಡಿದಿಲ್ಲ ಎಕ್ಸಾಮ್ ಅನ್ನೋದು ಯಾವಾಗ ಆಗತ್ತ ಅವಾಗ ಮಾಡ್ತೀವ ಮನಗ. ನಿಮ್ ಪಪ್ಪ ಯಾವಾಗ ಫ್ರೀ ಆಗತ್ತ ಅವಾಗ ಕ್ಲೀನ್ ಮಾಡ್ಕೊಂತೀನಿ. ಇವಾಗ ಅನ್ನ ಕೆಡಕಂತೀನಿ ನೋಡ್ರಿ, ಎಲ್ಲ ಗ್ಯಾಸ್ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಇನ್ಮ್ಯಾಗ ಅನ್ನ ಮಾಡ್ಕೊಂಡು ಗೊಜ್ಜನಾರ ಮಾಡ್ಕೊಂಡು ಅಷ್ಟ ಮಾಡ್ಬೇಕು ನೋಡ್ರಿ.
ಓಕೆ ಫ್ರೆಂಡ್ಸ್, ಈಗ ರೈಸ್ಗಂತೂ ಇಟ್ಟಿದ್ದಾಯ್ತು. ರೈಸ್ ಆಗ್ಬಿದ್ರಾಗ ಈಗ ಗೊಜ್ಜನ್ನು ರೆಡಿ ಮಾಡಿಬಿಡ್ತೀನಿ, ನಾಷ್ಟ ಮಾಡಬೇಕು. ಈಗ ರೊಟ್ಟಿ ಮಾಡೋರಾಗ ಫುಲ್ ಹೊಟ್ಟೆ ಹಸಿವಾಗೈತಿ. ಇನ್ನು ಅಲ್ಲಿ ಒಂದೆರಡು ಬಾಂಡೆದ ಬಾಳೆನಿಲ್ಲ ರೊಟ್ಟಿ ಮಾಡಿದ್ದು ಅಷ್ಟದು, ಮತ್ತು ಬಾಂಡೆನೂ ಹಚ್ಚಬೇಕು. ಗೊಜ್ಜು ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಮೊದಲನೇ ರೊಟ್ಟಿ ಮುಗೀತೈತಿ. ಅನಿತನೂ ಈಗ ಹಸ್ಗೆ ಮಾಡ್ಸಕತ್ತಾಳ ನೋಡ್ರಿ, ಇನ್ಮ್ಯಾಗ ಕಸ ಗುಡಿಸ್ತಾಳ. ನಾನು ಅಡುಗೆ ಮನೆಯಲ್ಲಿ ಅಷ್ಟ ಕಸ ಗುಡಿಸ್ಕೊಂಡು ಅಡುಗೆ ಮಾಡಕ್ಕೆ ಚಾಲು ಮಾಡಿಬಿಡ್ತೀನಿ. ಈಗ ಇದ್ದಾರವರು, ಅನಿತನ ಸ್ಕೂಲ್ನು ಹಾಲಿಡೇ ಐತಿ, ಸೊ ಹಂಗಾಗಿ ಲೇಟಾಗಿ ಇರ್ತಾಳ. ನಂದು ಏನಿಲ್ಲ, ಒಂದು 3/4% ನಂದು ಅಡುಗೆ ಕೆಲಸ ಮುಗ್ದೈತಿ. ರೊಟ್ಟಿ ಮಾಡೋದನ್ನ ಆಯ್ತು, ಪಲ್ಯನೂ ಆಗೈತಿ. ಮುಂದೆ ಮುಂದೆನ ಹಸ್ಬೆಂಡಿಗೆ ರೊಟ್ಟಿ ಬೇಕಲ್ಲ, ಹಂಗಾಗಿ ಅವ್ರ ಸಲುವಾಗಿನ ಬೆಳಗ್ಗೆ ಎದ್ದ ಕೂಡಲೇ ರೊಟ್ಟಿ ಮಾಡೋದು. ನಮಗೇನು ರೊಟ್ಟಿ ಬೇಕಾಗಿಲ್ಲ, ಮುಂಜಾನೆ ರೊಟ್ಟಿ ಮಾಡಿದ್ರು ನಮ್ಗೇನಾರ ಹಿಂಗೆ ನಾಷ್ಟ ಬೇಕು. ಸೊ ನಮ್ಮ ಸಲುವಾಗಿ ಈಗ ಟೊಮೆಟೊ ರೈಸ್ ಮಾಡ್ಕೊಂತೀವಿ. ಏನು ಚೆನ್ನಾಗಿ ಮಾಡ್ತಾರೆ ತಗೊಂಡು ಕುಂತ ಬಡ ಬಡ ಎದ್ ನಿಂತು ಮಡಿಚಿ ಬ್ರಷ್ ಮಾಡಿ ನಾಷ್ಟ ಮಾಡಕ್ ಬಾ. ಹ್ಮ್ ಆಡೋಣಂತ, ಮೊದಲು ಕೆಲಸ ಮುಗಿಸು. ಟೊಮೆಟೊ ರೈಸ್ ನೋಡ್ರಿ, ಗೊಜ್ಜು ರೆಡಿ ಆಯ್ತು. ಇಲ್ಲಿ ರೈಸ್ನು ರೆಡಿ ಆಗೈತಿ. ಇಲ್ಲ ಅರವಿನೂ ಮಮ್ಮಿ ರೊಟ್ಟಿ ಹಾಲು ಬೆಲ್ಲ ಅಂತಂದ, ಸೊ ರೊಟ್ಟಿ ಬೆಲ್ಲ ಹಾಲು ಹಾಕಿ ಕೊಟ್ಟೇನಿ ಚೆನ್ನಾಗಿನೂ. ಹ್ಮ್ ಫೇವ್ರೇಟ್ ಡಿಶ್ ಅರವಿನಂದಿ ಒಂದು. ರೊಟ್ಟಿ ಹಾಲು ಬೆಲ್ಲ ಹಾಕಿ ಇಟ್ಟೇನಿ, ಚೆನ್ನಾಗ ನೆನದೈತಿ ಅಂದ್ರೆ ಚೆನ್ನಾಗಿ ನೆನದ್ರನ್ನ ಇದು ಟೇಸ್ಟ್ ಆಗ್ಬೋದು. ತಿನ್ನಪ್ಪ ತಿಂದು ಸಂಪ್ರೈಸ್ ತಿಂತಾನ. ನೆಕ್ಸ್ಟ್ ನಾವು ನಾಷ್ಟ ಮಾಡ್ತೀವಿ. ಹಸಿವಾಗೈತಿ, ಈಗ ಒಂದೊಂದು 5 ನಿಮಿಷ ರೈಸ್ ಮಾಡ್ತೀವಿ. ಟೊಮೆಟೊ ರೈಸ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡಕ ಬರ್ರಿ, ನಾಷ್ಟ ಮಾಡೋಣ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ಇಡೀ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಕ್ ಅಂತೀನಿ. ಈ ವ್ಲಾಗ್ ಒಬ್ರಿಲ್ಲ ಒಬ್ರಿಗೆ ಹೆಲ್ಪ್ಫುಲ್ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡಿನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಬಂದಾಗ ಸಿಗ್ತೀನಿ ಎಲ್ಲರಿಗೂ. ಟಾಟಾ, ಬೈ ಬೈ.